ಕೆಲ ದಿನಗಳ ಹಿಂದೆ ಘಟಪ್ರಭಾ ನದಿಯ ಪ್ರವಾಹದಿಂದ ತತ್ತರಿಸಿದ್ದ ಮುಧೋಳ್ ತಾಲೂಕಿನ ಕೆಲ ಪ್ರದೇಶಗಳಲ್ಲಿ ಈ ಗ್ರಾಮವೂ ಒಂದು. ಪ್ರವಾಹವೇನೂ ಕಡಿಮೆಯಾಯಿತು, ಜನರಿಗೆ ಗಂಜಿ ಕೇಂದ್ರಗಳಲ್ಲಿ ಆಹಾರವೂ ದೊರೆಯಿತು, ಆದರೆ ಜಾನುವಾರುಗಳಿಗೆ ಮೇವು ಸಿಗುತ್ತಿಲ್ಲ. ಪ್ರವಾಹ ಕಳೆದು ಇನ್ನೇನು ಹೊಸ ಜೀವನ ಕಟ್ಟಿಕೊಳ್ಳುವುದರಲ್ಲಿದ್ದ ಜನರಿಗೆ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. ಇದರಿಂದ ಮತ್ತೆ ಜನ ಜಾನುವಾರುಗಳು ತೊಂದರೆಗೆ ಸಿಲುಕುವ ಸ್ಥಿತಿ ಎದುರಾಗಿದೆ. ಚಿಂಚಖಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕೆಡಿ ಜಂಬಗಿ ಮತ್ತು ಕಸಬಾ ಜಂಬಗಿ ಪ್ರವಾಹದಿಂದ ಜಮೀನು ಕಳೆದುಕೊಂಡಿದ್ದು ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಜನ ಕರುಗಳಿಗೆ ಮೇವು ಸಹ ಸಿಗದ ಪರಿಸ್ಥಿತಿ ಎದುರಾಗಿದೆ. ಜಮೀನುಗಳಲ್ಲಿನ ನೀರು ಮಾತ್ರ ಸರಿಯುತ್ತಿಲ್ಲ, ಇದರಿಂದ ಮೇವು ಕೊಳೆತಿದ್ದು ಜಾನುವಾರುಗಳು ಹಸಿವಿನಿಂದ ಬಳಲುವಂತಾಗಿದೆ. ಸಂಪೂರ್ಣ ಊರು ಜಲಾವೃತವಾದ ಮೇಲೆ ಗ್ರಾಮವು ಕೊಳಚೆ ಪ್ರದೇಶದಂತಾಗಿದ್ದು ಊರಿನಲ್ಲಿ ವಾಸಿಸುವುದು ಕಷ್ಟವಾಗಿದೆ. ಇದರಿಂದ ಸಾಕಷ್ಟು ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದು ಹೊಲ ಗದ್ದೆಗಳು ಸಂಪೂರ್ಣ ಜಲಾವೃತವಾಗಿವೆ. ಇದೀಗ ದನ ಕರುಗಳಿಗೆ ಮೇವಿನ ಅಭಾವ ಉಂಟಾಗಿರುತ್ತದೆ. ಕೆಲವು ದಿನಗಳ ಹಿಂದೆ ಅಧಿಕಾರಿಗಳು ಜಾನುವಾರುಗಳಿಗೆ ಮೇವು ನೀಡಿದ್ದರು, ಆದರೆ ಈಗ ಮೇವು ನೀಡುವುದನ್ನ ಅಧಿಕಾರಿಗಳು ನಿಲ್ಲಿಸಿದ್ದಾರೆ. ಇದರಿಂದ ಪ್ರಾಣಿಗಳು ಮೇವಿಲ್ಲದೆ ಸೊರಗುತ್ತಿವೆ. ಅದಕ್ಕೆ ಇಂದು ಕೆಡಿ ಜಂಬಗಿ ಮತ್ತು ಕಸಬಾ ಜಂಬಗಿ ಗ್ರಾಮಸ್ಥರು ಮುಧೋಳ ಉಪ ತಹಶೀಲ್ದಾರರಿಗೆ ಮೇವು ನೀಡುವಂತೆ ಮನವಿ ಸಲ್ಲಿಸಿದರು. ಮನವಿ ಸಲ್ಲಿಸಲು ಕಾರಣವೇನೆಂದರೆ ನಮ್ಮ ಜಂಬಗಿಕೇಡಿ ಗ್ರಾಮದ ಜಮೀನು 1100 ಎಕರೆ ಇರುವುದರಿಂದ ಅದರಲ್ಲಿ ಸಂಪೂರ್ಣ ಮುಳುಗಿ ಹೋಗಿರುತ್ತದೆ, ಹಾಗೂ ಗ್ರಾಮದಲ್ಲಿ ಮನೆಗಳು ಜಲಾವೃತಗೊಂಡಿದ್ದಾವೆ. ನಮ್ಮ ದನಕರುಗಳಿಗೆ ಮೇವಿನ ಅಭಾವ ಇರುವುದರಿಂದ ನಮಗೆ ಈ ಫ್ಲಡ್ಡಿಂಗ್ ಆದಮೇಲೆ ಒಂದು 15 ದಿನಗಳ ಕಾಲ ಒಂದು ದನಕ್ಕೆ 10 ಕೆಜಿಯಂತೆ ಮೇವನ್ನು ಕೊಟ್ಟಿರುತ್ತಾರೆ. ಅದಾದ ನಂತರ ಇಲ್ಲಿಯವರೆಗೆ ನಮಗೆ ಮೇವನ್ನು ಕೊಟ್ಟಿರುವುದಿಲ್ಲ. ದನಗಳು ಅಸ್ವಸ್ಥವಾಗಿದ್ದರಿಂದ ಮೇವು ಕೊಡಬೇಕೆಂದು ಮಾನ್ಯ ತಹಶೀಲ್ದಾರ್ ಅವರಿಗೆ ಹಾಗೂ ಎಸಿ ಅವರಿಗೆ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲು ಇವತ್ತು ಈ ತಹಶೀಲ್ದಾರ್ ಆಫೀಸಿಗೆ ಆಗಮಿಸಿರುತ್ತೆ.